30 ವರ್ಷಗಳ ಹಳೆಯ ಪ್ರಕರಣದಲ್ಲಿ ಹಿಂದೂ ಕಾರ್ಯಕರ್ತನನ್ನ ಮತ್ತೆ ಬಂಧಿಸಿರುವುದನ್ನ ಖಂಡಿಸಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಗಾಂಧಿ ಚೌಕದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ನಡೆಸಿರುವವರನ್ನ ಬಂಧಿಸಿ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. 1992ರಲ್ಲಿ ನಡೆದ ಘಟನೆಗೆ ಮತ್ತೆ ಮರುಜೀವ ನೀಡಲಾಗಿದೆ. ಅಂದಿನ ರಾಮ ಜನ್ಮಭೂಮಿ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೇವೆ. ನಮ್ಮನ್ನ ಬಂಧಿಸಿ, ಸಿದ್ದರಾಮಯ್ಯನವರೇ ನಿಮ್ಮ ಹೆಸರಿನಲ್ಲಿ ರಾಮ ಇದ್ದಾನೆ, ರಾಮನ ರೀತಿ ವರ್ತನೆ ಮಾಡಿ, ರಾವಣನ ರೀತಿ ನಡೆದುಕೊಳ್ಳಬೇಡಿ. ಜನವರಿ 22ಕ್ಕೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗ್ತಾ ಇದೆ. ಇಂತಹ ವೇಳೆಯಲ್ಲಿ ಕರಸೇವಕನನ್ನ ಬಂಧಿಸಿರುವುದು ಸರಿಯೇ? ನಾವೆಲ್ಲರೂ ಜೈಲಿಗೆ ಹೋಗ್ತೇವೆ, ನೀವೇ ಮಂತ್ರಾಕ್ಷತೆ ಹಂಚಿ ಅಂತ ಕಾಂಗ್ರೆಸ್ ನಾಯಕರಿಗೆ ಶಾಸಕ ಶ್ರೀವತ್ಸ ಸವಾಲು ಹಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಜೈ ಶ್ರೀರಾಮ್. ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ, ಭಾರತೀಯ ಕಾರ್ಯಕರ್ತ ಹೋರಾಟಕ್ಕೆ ನರೇಂದ್ರ ಮೋದಿ ಅವರು ಅನ್ನೋ ಕಾರಣಕ್ಕೋಸ್ಕರ ಕಳೆದ 10 ವರ್ಷದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ನಿಂತು ಅವತ್ತಾಕಿ ಕರ್ನಾಟಕದಿಂದ ಸುಮಾರು 30,000 ಜನ ಕರಸೇವಕರು ಹೋಗಿದ್ದಾರೆ. ಮೈಸೂರಿಂದ ಸುಮಾರು 300 ಜನ, 180 ನಿದ್ರಾ ವ್ಯವಸ್ಥೆಯಿಂದ ಎದ್ದು ಬಂದಿದೆ ಅಂತ ನಮ್ಗಾದ್ರೂ ಸಹ ಗೊತ್ತಾಗ್ತದೆ. ಇವತ್ತು 27ನೇ ಬಳ್ಳಿಯಲ್ಲಿರ್ತಕ್ಕಂತ ಶ್ರೀಕಾಂತ್ ಪೂಜಾರಿಯನ್ನ 31 ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ, ರಾಮ ಭಕ್ತರ ಹೋರಾಟಕ್ಕೆ, ಬೆಸ್ಟ್ ಕಾಂಗ್ರೆಸ್ಗೆ, ಬೆಸ್ಟ್ ಕಾಂಗ್ರೆಸ್ಗೆ ಯಾರು ಅಯೋಧ್ಯೆಗೆ ಕರಸೇವೆಗೆ ಹೋಗಿದ್ರೋ ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ಆಕ್ರೋಶವನ್ನ ನಾವು ಮಾಡ್ತಾ ಇದೀವಿ ಬಂಧುಗಳೇ. ಯಾಕೆ ಅಂತಂದ್ರೆ 31 ವರ್ಷದ ಹಿಂದಿನ ಕೇಸಿಗೆ ಜೀವವನ್ನ ಕೊಡ್ತಾ ಇರುವಂತದ್ದು. ಆಯ್ತು, ನಿಮ್ಮ ಹತ್ರ 2013 ಅಧಿಕಾರ ಇತ್ತಲ್ಲ, ಅವತ್ತ್ಯಾಕೆ ಅವರ ಮೇಲೆ ಕೇಸನ್ನ ಪುನರ್ ನೀವು ಅದನ್ನ ಓಪನ್ ಮಾಡ್ಲಿಲ್ಲ, ಈ ಸಂದರ್ಭ ಯಾಕೆ ಮಾಡ್ತಾ ಇದ್ದೀರಿ? ಯಾವುದೇ ಸರ್ಕಾರಕ್ಕೆ ಒಂದು ಸಮಯ ಅನ್ನೋದು ಇರುತ್ತೆ, ಸಮಯೋಚಿತ ಅಂತ ಇರುತ್ತೆ, ಒಂದು ಸಂದರ್ಭ ಪ್ರಜ್ಞೆ ಅಂತ ಇರುತ್ತೆ, ಆ ಸಮಯ ಪ್ರಜ್ಞೆ ಅಂತ ಇರುತ್ತೆ. ಸಮಯ ಪ್ರಜ್ಞೆನೂ ಇಟ್ಕೊಳ್ಳದೆ, ಸಂದರ್ಭ ಪ್ರಜ್ಞೆನೂ ಇಟ್ಕೊಳ್ಳದೆ, ಸಭಾ ಪ್ರಜ್ಞೆನೂ ಇಟ್ಕೊಳ್ಳದೆ ಈ ಸರ್ಕಾರ ನಡೀತಾ ಇದೆ ಬಂಧುಗಳ. ಎಂತ ಸಮಯ ಆಯ್ತು, ಅಯೋಧ್ಯೆಯಲ್ಲಿ ಜನ 22ನೇ ತಾರೀಕು ಹೋಗ್ಬೇಕು ಅಂತ ನಿಶ್ಚಯ ಮಾಡ್ತಿರುವಂತ ಸಮಯದಲ್ಲಿ ನಮ್ಮ ಕಾರ್ಯಕರ್ತರನ್ನ ಬಂಧಿಸಿದಿರಾ? ಎಂತ ಸಂದರ್ಭ? ಇಡೀ ದೇಶ ಇವತ್ತು ನಮ್ಮನ್ನ ನೋಡ್ತಾ ಇದೆ. ಅಯೋಧ್ಯೆ ಭವ್ಯ ರಾಮ ಮಂದಿರವನ್ನ ಅಂತ ರಾಮ ಮಂದಿರದ ನಿರ್ಮಾಣಕ್ಕೆ ಹೋಗುವಂತ ಸಂದರ್ಭದಲ್ಲಿ ಇವೊಬ್ಬ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದಿರಿ. ನಾವ್ ಹೇಳ್ತಿರೋದೇನೋ 92ರಲ್ಲಿ ಅವನು ಹೋಗಿದ್ದ, ನಾವು ಎಲ್ರು ಹೋಗಿದ್ದೀವಿ, ನಾವು ಹೋಗಿದ್ದಕ್ಕೂ ಫೋಟೋ ಸಾಕ್ಷಿ ಕೊಡ್ತೀವಿ, ನಮ್ಮನ್ನು ಬಂಧಿಸಿ, ನಾವು ಒಳಗಡೆ ಇರ್ತೀವಿ, ನೀವು ಹೊರಗಡೆ ಮನೆ ಮನೆಗೆ. ನಾವೇನು ಮಂತ್ರಾಕ್ಷತೆಯನ್ನ ಅಯೋಧ್ಯೆಯ ಕಾರ್ಡ್ಗಳನ್ನ ದೇವಸ್ಥಾನದ ಮಂದಿರದ ಏನೋ ಕಾರ್ಡ್ ಕೊಡ್ತಾ ಇದ್ದೀವಿ, ಆ ಚಿತ್ರದ ಕಾರ್ಡ್ ಅನ್ನ ನೀವೇ ಕಾಂಗ್ರೆಸ್ಸಿನ ನಿಮ್ ಕಾರ್ಯಕರ್ತರಿಗೆ ಹೇಳಿ ಹಂಚಿ ಅನ್ನುವಂತ ಮನವಿಯನ್ನ ಮಾಡ್ಕೋತೀವಿ. ನಾವು ಜೈಲಲ್ಲಿ ಇರ್ತೀವಿ, ನೀವು ಹೊರಗಡೆ ಮಂತ್ರಾಕ್ಷತೆ ಕೊಡಿ ಅನ್ನುವಂತ ಧೋರಣೆ ಏನಂದ್ರೆ ಏನೋ ಈ ರೀತಿಯ ಚಳವಳಿಯನ್ನ ನಾವು ಮಾಡ್ತಾ ಇದೀವಿ ಬಂಧುಗಳೇ. ಇವತ್ತು ಯಾರ ನಿಮ್ಮ ಹೆಸರಿನಲ್ಲಿ ರಾಮ ಇದ್ದಾನೆ, ನಾವು ಮನವಿ ಮಾಡ್ಕೋತೀವಿ, ನೀವು ರಾಮನ ರೀತಿಯಲ್ಲಿ ಆಡಳಿತವನ್ನ ಮಾಡಿ ರಾವಣನ ರೀತಿಯನ್ನ ಅನುಸರಿಸ್ಬೇಡಿ. ರಾವಣ ರೀತಿ ಬೇಡ, ನಿಮ್ಮ ಹೆಸರಲ್ಲಿ ಸಿದ್ದರಾಮಯ್ಯ ಇದೆ, ರಾಮ ಅನ್ನೋದು ನಿಮ್ಮ ಹೆಸರಲ್ಲಿ ಇದೆ. ಡಿ ಕೆ ಶಿವಕುಮಾರ, ನೀವು ಒಬ್ಬ ಕುಮಾರ ಅಂತ ಹೆಸರಿಟ್ಕೊಂಡಿದ್ದೀರಾ, ಶಿವಕುಮಾರ ಆಗಿದ್ದೀರಾ. ಪರಮೇಶ್ವರ ಅವರೇ, ನಿಮ್ಮ ಹೆಸರಿನಲ್ಲಿ ಈಶ್ವರ ನಿಮ್ಮ ಹೆಸರು ಒಳಗೆ ಬಂದಿದ್ದಾನೆ.
ಆ ತರ ಸೀತಾರಾಮ್ ಯೆಚೂರಿ ಹತ್ರ ಹೋಗಿ ರಾಮ ಮಂದಿರಕ್ಕೆ ಆಹ್ವಾನ ಕೊಟ್ರೆ ರಾಮನ ಹೆಸರು ಇದೆ, ಸೀತೆ ಹೆಸರು ಇಟ್ಕೊಂಡಿರುವಂತ ಸೀತಾರಾಮ ಯೆಚೂರಿ ಇವತ್ತು ನಾನು ಅಯೋಧ್ಯೆಗೆ ಬರಲ್ಲ ಅಂತಾರೆ. ಹೆಸರು ಮಾತ್ರ ದೇವರದ್ದು ಬೇಕು, ಕೆಲಸಕ್ಕೆ ನಂಬಿಕೆಗೆ ದೇವರು ಬೇಡವಾ? ಆಯ್ತು, ನಿಮ್ ನಂಬಿಕೆ ನೀವು ಇಟ್ಕೊಳ್ಳಿ. ವಿರೋಧವನ್ನ ಯಾಕೆ ಮಾಡ್ತಾ ಇದ್ದೀರಿ? ವಿರೋಧದ ಧ್ವನಿಯನ್ನ ಯಾಕೆ ಎತ್ತುತ್ತಾ ಇದ್ದೀರಿ? ಇವತ್ತು ರಾಮ ಮಂದಿರದ ನಿರ್ಮಾಣ ಅದರ ಈಗಾಗಲೇ ಕೆಲಸ ಕಂಪ್ಲೀಟ್ ಆಗಿರುವಂಥದ್ದು. ಹಿಂದೆ ಮುಲಾಯಂ ಸಿಂಗ್ ಯಾದವ್ ಸರಯೂ ನದಿಯಲ್ಲಿ ನಮ್ಮ ಕಾರ್ಯಕರ್ತರ ನದಿ ಒಳಗಾಕಿ ಡೋಸರ್ನ ಅದ್ರ ಮೇಲೆ ಅರಿಸಿ ಸಾಯಿಸಿದ್ರು. ನೀವು ಅದೇ ರೀತಿ ಮಾಡಬೇಕು ಅಂತಿದ್ರೆ ಇವತ್ತು ನಾವು ರೆಡಿ ಇದ್ದೀವಿ. ನಮ್ಮ ಬಂಧನವನ್ನು ಮಾಡಿ ನಮ್ಮನ್ನೂ ಬಂಧಿಸಿ ಅಕ್ಷತೆಯನ್ನು ನೀವಂಚಿ ಎನ್ನುವಂಥ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟಕ್ಕೆ ನಾವು ಇವತ್ತು ಬಂದಿದ್ದೀವಿ.